नमस्कार नोड़ता केजेफ न टॉप प्रोफेशनल ऑनलाइन न्यूज चैनल वीटीवी सुद्दिगलु निमेल्लरिगू स्वागत सुस्वागत स्नेहितरे चैनल सब्सक्राइब माड्कोळ्ळि एल्ला सुद्दिगळन्न इंस्टेंट आगि अपडेट आगिरि फॉलो माड्बेकंद्रे फेसबुक वाट्सएप ट्विटर हागू इंस्टाग्राम ना लिंक अन्नु डिस्क्रिप्शन अल्लि पेस्ट माडिद्वि क्लिक माड्कोळ्ळि फॉलो माड्कोळ्ळि अपडेट आगिरि केजेफ न एल्ला सुद्दि बग्गे इवत्तु ना सुद्दि टू मेक् योर इवेंट वेरी स्पेशल precious, more delicious and tasty. Celebrate with Mubarak Caterers. A unit of Mubarak Hotel. We undertake orders for marriages, functions and parties. At Geetha Road 6th Cross. Contact 988-6511-053. ಐದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಚುನಾವಣೆ ಅದರಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದೆ ಒಂದು ಕೇಸಂಬಲ್ಲದಲ್ಲಿ ಟೆಕ್ನಿಕಲ್ ರೀಸನ್ ಇಂದ ಚುನಾವಣೆ ಪೋಸ್ಟ್ಪೋನ್ಡ್ ಆಗಿದೆ ಐದು ಗ್ರಾಮ ಪಂಚಾಯಿತಿಗಳಲ್ಲಿ ಮಾರಿಕುಪ್ಪಂ ಪ್ರೆಸಿಡೆಂಟ್ ಆಗಿ ಜಲಜಾಕ್ಷಿ ಅವರು ಜಯಶೀಲರಾಗಿ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ರಘುಕುಮಾರ್ ಇವರು ಜಯಶೀಲರಾಗಿದ್ದಾರೆ ಘಟ್ಟ ಮಾದಮಂಗಲದಲ್ಲಿ ಹರೀಶ್ ಕೃಷ್ಣ ಅನ್ಇನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ರೋಜಾ ಅವರು ಅನ್ಇನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದಾರೆ ಸುಂದ್ರಪಾಳ್ಯದಲ್ಲಿ ರಮೇಶ್ ಬಾಬು ಪ್ರೆಸಿಡೆಂಟ್ ಆಗಿದ್ದಾರೆ ರಾಧಮ್ಮ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಹುಲ್ಕೂರಿನಲ್ಲಿ ವೆಂಕಟಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ ಸೋಮಶೇಖರ್ ರೆಡ್ಡಿ ಇವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಔಟ್ ಆಫ್ ಫೈವ್ ಒನ್ ಪೋಸ್ಟ್ಪೋನ್ಡ್ ಕೇಸಂಬಲ್ಲದಲ್ಲಿ ಪ್ರೆಸಿಡೆಂಟ್ಗೆ 21 ಮತಗಳು ನೀಡಿದ್ದಾರೆ ಇರೋದೇ 20 ಮತಗಳು ಹೆಂಗೆ ಬಂತು ಇನ್ನೊಂದು ಮತಗಳು ಅಂತ ಪ್ರಶ್ನೆ ಉಂಟಾಗಿದೆ ಅದೇ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್ಗೆ 19 ಮತಗಳು ಪೋಲಿಂಗ್ ಆಗಿದೆ ಔಟ್ ಆಫ್ 20 ಹೌ 19 ಅಂತೆಲ್ಲ ಹಲವಾರು ಪ್ರಶ್ನೆ ಉಂಟಾಗಿದೆ ಸೆಂಟ್ರಲ್ಲಿ ರಿಟರ್ನಿಂಗ್ ಆಫೀಸರ್ ಆದ ದಿನೇಶ್ ಅವ್ರಿಗೆ ಮೈ ಹುಷಾರಿಲ್ಲದ ಕಾರಣದಿಂದ ಅವರನ್ನು ಹಾಸ್ಪಿಟಲ್ಗೆ ಎಮರ್ಜೆನ್ಸಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸೊ ಹಲವಾರು ಈ ರೀಸನ್ಗಳೆಲ್ಲ ಮುಂದೆ ಇಟ್ಟು ಪೋಸ್ಟ್ಪೋನ್ ಆಗಿದೆ ಕೇಸಂಬಲ್ಲದಲ್ಲಿ ಔಟ್ ಆಫ್ 5 ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿಗರು 4 ಗ್ರಾಮ ಪಂಚಾಯಿತಿಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಒಂದು ಇತ್ತು ಕೇಸಂಬಲ್ಲ ಒಂದು ಬಿ ಜೆ ಪಿ ಆಗುತ್ತೆ ಅಂತ ನೋಡಿದ್ರು ಬಟ್ ಕೊನೆಯಲ್ಲಿ ಪೋಸ್ಟ್ಪೋನ್ಡ್ ಆಗಿದೆ ಬಿ ಜೆ ಪಿ ಒಳಗಡೆ ಗೊಂದಲ ಶುರುವಾಗಿದೆ ಬಿ ಜೆ ಪಿನ ಲೀಡರ್ಸ್ ವೈ ಸಂಪಂಗಿ ಎಕ್ಸ್ ಎಮ್ ಎಲ್ ಎ ಇವರು ಮಾತಾಡುವಾಗ ನಮ್ಮ ಪಕ್ಷದವರೇ ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಒಂದು ದೊಡ್ಡ ಕ್ವೆಶ್ಚಿನ್ ಮಾರ್ಕ್ ಆಗಿದೆ ಜಯಪ್ರಕಾಶ್ ನಾಯ್ಡು ಜೆಡ್ ಪಿ ಮೆಂಬರ್ ಗ್ರಾಮೀಣ ಭಾಗದ ಬಿ ಜೆ ಪಿ ಅಧ್ಯಕ್ಷರು ಇವರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಬಿ ಜೆ ಪಿ ಲೀಡರ್ಸು ತಿಳಿಸಿದ್ದಾರೆ ಇವರು ಕಾಂಗ್ರೆಸ್ ಅವರ ಅಲ್ಲ ಬಿ ಜೆ ಪಿ ಅವರ ಅಂತ ಇದು ಕೇಸಂಬಲ್ಲದಲ್ಲಿ ಬಿ ಜೆ ಪಿ ಮಧ್ಯಾಹ್ನ ಉಂಟಾಯಿತು ಕೆಲವೊಂದು ಪ್ರಾಬ್ಲಮ್ ಸೊ ಕೇಸಂಬಲ್ಲದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಪೋಸ್ಟ್ಪೋನ್ಡ್ ಆಗಿದೆ 5 to 4 ಗ್ರಾಮ ಪಂಚಾಯಿತಿಗಳು ಘಟಮಾದಮಂಗಲ ಸುಂದರಪಾಳ್ಯ ಹುಲ್ಕೂರ್ ಅಂಡ್ ಮಾರಿಕೊಪ್ಪಂ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಬೈ ಕಾಂಗ್ರೆಸ್ ಬೆಂಬಲಿಗರು ಇದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ 5 ಗ್ರಾಮ ಪಂಚಾಯಿತಿಗೆ ನಡಿಬೇಕಾಗಿರುವ ಚುನಾವಣೆ ಅದರಲ್ಲಿ 4 ನಡೆದಿತ್ತು 1 ಪೋಸ್ಟ್ಪೋನ್ಡ್ ಆಗಿದೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿನ ಯೂತ್ ವಿಂಗ್ನ ಅಧ್ಯಕ್ಷರಾದ ರಕ್ಷಾ ರಾಮಯ್ಯ ಹಾಗೂ ಶಿವಾಜಿನಗರ್ ಎಂಎಲ್ಎ ಆದ ರಿಜ್ವಾನ್ ಹಾಜಾದ್ ಇವರನ್ನ ನೇರಲ್ಲಿ ಭೇಟಿ ಮಾಡಿದ್ದಾರೆ ಶುಭಾಶಯಗಳನ್ನು ತಿಳಿಸಕ್ಕೆ ಜೆಡ್ ಪಿ ಮೆಂಬರ್ ಆದ ಶಾಹಿದ್ ಅಲಿಯಾಸ್ ಬಬಲು ಶೇಖ್ ಅಹಮದ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಮೋಸಿನ್ ಇಮ್ರಾನ್ ಇವರೆಲ್ಲ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಕೆಜೆಎಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹಾಗೂ ಕೋಲಾರ್ ಡಿಸ್ಟ್ರಿಕ್ಟ್ಗೆ ಸುಹೇಲ್ ಕೋಲಾರ್ ಡಿಸ್ಟ್ರಿಕ್ಟ್ ನೌ ಎಲೆಕ್ಟೆಡ್ ಕೋಲಾರ್ ಡಿಸ್ಟ್ರಿಕ್ಟ್ ಯೂತ್ ಜನರಲ್ ಸೆಕ್ರೆಟರಿ ಇರ್ಬಾಸ್ ಕೆಜೆಎಫ್ ತಾಲೂಕ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮೊಹಮ್ಮದ್ ಸಾದ್ ಇವರನ್ನು ಕರ್ಕೊಂಡೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇದು ನಿನ್ನೆ ಬ್ಯಾಂಗ್ಳೂರಿಗೆ ಜನರಲ್ ಸೆಕ್ರೆಟರೀಸ್ ಹೆಡೆಡ್ ಬೈ ಶಾಹಿದ್ ಜೆಡ್ ಬಿ ಅಲಿಯಾಸ್ ಬಬ್ಲು ಆ್ಯಂಡ್ ಶೇಖ್ ಅಹಮದ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇವರ ನೇತೃತ್ವದಲ್ಲಿ ಹೊಸದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋರನ್ನು ಪ್ರೆಸಿಡೆಂಟ್ ಕೆಪಿಸಿಸಿನ ಯೂತ್ ವಿಂಗ್ ಪ್ರೆಸಿಡೆಂಟ್ ರಕ್ಷಾ ರಾಮಯ್ಯ ಹಾಗೂ ಶಿವಾಜಿನಗರ್ ಎಂ ಎಲ್ ಎ ಆದ ರಿಜ್ವಾನ್ ಹಾಸಾದನ್ನು ಭೇಟಿ ಮಾಡಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಾಳೆಯಿಂದ ಸ್ವರ್ಣ ಟ್ರೈನ್ ಅಪ್ ಟಿಲ್ ಬ್ಯಾಂಗ್ಳೂರ್ ಸಿಟಿ ಹೋಗಲಿಕ್ಕಿದೆ ಇವತ್ತು ಒಂದು ದಿನ ಮಾತ್ರನೇ ವೈಟ್ ಫೀಲ್ಡ್ ತನಕ ಹೋಗಿದೆ ಮಾರಿಕುಪ್ಪಂ ಟು ವೈಟ್ ಫೀಲ್ಡ್ ತನಕನೇ ಇತ್ತು ಆಫ್ಟರ್ ವೈಟ್ ಫೀಲ್ಡ್ ಟಿಲ್ ಬ್ಯಾಂಗ್ಳೂರ್ ಸಿಟಿ ಟ್ರ್ಯಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಪಾರ್ಷಲಿ ಕ್ಯಾನ್ಸಲ್ಡ್ ಆಗಿತ್ತು
ಡೈಲಿ ಟ್ರಾವೆಲರ್ಸ್ಗೆ ತುಂಬ ನೋವು ಉಂಟಾಗಿದೆ. ವೈಟ್ ಫೀಲ್ಡಲ್ಲಿ ಇವತ್ತು ಜಾಗನೇ ಇಲ್ಲ ಟಿಕೆಟ್ ತಗೊಳ್ಳೋಕ್ಕೆ ಅಂತ ಹಲವಾರು ಡೈಲಿ ಟ್ರಾವೆಲರ್ಸ್, ಕೆಲವೊಂದು ಡೈಲಿ ಟ್ರಾವೆಲರ್ಸ್ ಆಲ್ರೆಡಿ ಟ್ರೈನು ಮಿಸ್ ಮಾಡಿಬಿಟ್ಟಿದ್ದಾರೆ. ಸರಿಯಾದ ರೀತಿ ನಮಗೆ ಮಂತ್ಲಿ ಪಾಸ್, ಸೀಸನ್ ಪಾಸ್ ನೀಡಿಬಿಟ್ರೆ ಈ ತೊಂದರೆ ಇರಲ್ಲ. ಇವತ್ತು ತುಂಬ ಕಷ್ಟ ಬಿದ್ದಿದ್ದಾರೆ ಡೈಲಿ ಟ್ರಾವೆಲರ್ಸ್. ಬಿ ಎಮ್ ಎಲ್ನ ಕಾಂಟ್ರಾಕ್ಟ್ ಎಂಪ್ಲಾಯಿ ಶ್ರೀಧರ್ ನಿನ್ನೆ 11 KV ಪವರ್ ಶಾಕ್ ಹೊಡೆದು ಅವರು ಸ್ಪಾಟಲ್ಲೇ ಸತ್ತೋದ್ರು ಅಂತ ಅಲ್ಲಿ ಇರೋರು ತಿಳಿಸಿದ್ದು. ಬಟ್ ಆ್ಯಕ್ಚುಲಿ ಇವತ್ತು ಬಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಅವರು ಸ್ಥಳವನ್ನು ಭೇಟಿ ಮಾಡಿದ್ದಾರೆ. ಪ್ಲಸ್ ಆ ಸರ್ವಿಸ್, ವಾಟರ್ ಸರ್ವಿಸ್ ಮಾಡೋರನ್ನ ಕರ್ಕೊಂಡು ಬಂದು ಅಲ್ಲೇ ನಿಲ್ಲಿಸಿ, ಪ್ಲಸ್ ಪವರ್ ಸಪ್ಲೈ ಪವರ್ ಇಂಜಿನಿಯರ್ ಅವರನ್ನು ನಿಲ್ಲಿಸಿ ಅಲ್ಲಿ ಪವರೆಲ್ಲ ಅಲ್ಲಿ ನೀರೆಲ್ಲ ಹೊಡೆದು ನೋಡಿದ್ದಾರೆ. ಬಟ್ ಆ ರೀತಿಯಾಗಿ ಯಾವುದು ಇವತ್ತು ನಡೆದಿಲ್ಲ, ಪವರ್ ಎಲ್ಲಿ ಟಚ್ ಆಗಿಲ್ಲ. ಆ್ಯಕ್ಚುಲಿ ಹಿ ಹ್ಯಾಸ್ ಸ್ಲಿಪ್ಡ್ ಫ್ರಮ್ ದಿ ಡೋಸರ್, ಮೇಲೆಯಿಂದ ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಓಕೆ, ಬಟ್ ಎನಿ ಹೌ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಅವರಿಗೆ ಕಾಂಪನ್ಸೇಷನ್ ನೀಡಲಿಕ್ಕೂ ಮುಂದೆ ಬಂದಿದ್ದಾರೆ ನಿನ್ನೆ ಸಂಜೆ. ಬಟ್ ಈವಾಗ ತನಕ ಆ ಕಾಂಟ್ರಾಕ್ಟರ್, ದ ಒನ್ ಹೂ ಟುಕ್ ದಿ ಕಾಂಟ್ರಾಕ್ಟ್, ಇವರೆಲ್ಲ ಕಾಂಟ್ರಾಕ್ಟ್ ಎಂಪ್ಲಾಯೀಸ್, ಈ ಕಾಂಟ್ರಾಕ್ಟರ್ ಇನ್ನೂ ಸ್ಥಳವನ್ನು ಭೇಟಿ ಮಾಡಿಲ್ಲ, ಅವ್ರ ಮನೆಗೂ ಹೋಗಿಲ್ಲ. ಏನು ನಡೆದಿತ್ತು, ಹೆಂಗೆ ನಡೆದಿತ್ತು ಅಂತ ಯಾವ ಒಂದು ಅವರಿಂದ ಸಹಾಯನೂ ಆಗಿಲ್ಲ ಅನ್ನುವ ಮಾಹಿತಿ ಬಂದಿದೆ. ಈ ಕಾಂಟ್ರಾಕ್ಟರ್ ಅವರಿಗೆ ಸರಿಯಾದ ಸೇಫ್ಟಿ ನೀಡಿದರೆ ಇಂಥ ಒಂದು ಘಟನೆ ನಡೀತಾ ಇಲ್ಲ. ಆ್ಯಕ್ಚುಲಿ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಅವರು ತಿಳಿಸ್ತಾ ಇದ್ದಾರೆ ಇದು ಪವರ್ ಅಲ್ಲಿ ಇಲ್ಲ, 11 KV ಪವರೇ ಅಲ್ಲಿಲ್ಲ, ಯಾವುದೇ ರೀತಿಯಾಗಿ ಪವರ್ ಟಚ್ ಆಗಿಲ್ಲ. ಸಪೋಸ್ ಪವರ್ ಟಚ್ ಆಗಿದ್ದರೆ ಒಂದು ಬಾಡಿನ ಒಂದು ಪೀಸು ಸಿಗ್ತಾ ಇಲ್ಲ, 11 KV ಸೋ ಪವರ್ಫುಲ್. ಬಟ್ ಅಲ್ಲಿ ಪವರ್ ಸಪ್ಲೈಯಿಂದ ಇದು ಆಗಿಲ್ಲ, ಅಲ್ಲಿ ಆಯಿಲ್ ಇರುತ್ತೆ, ಆಯಿಲಿಂದ ಸ್ಲಿಪ್ ಆಗಿ ಅವರು ಬಿದ್ದಿರಬೇಕು ಅಂತಲೇ ತಿಳಿಸ್ತಾ ಇದ್ದಾರೆ. ಬಟ್ ಸ್ಟಿಲ್ ನಾವು ಕಾಂಟ್ರಾಕ್ಟರ್ ಆ ಕಡೆಯೇ ಬಂದಿಲ್ಲ, ಕಾಂಟ್ರಾಕ್ಟರ್ ಇನ್ನು ಸ್ಥಳವನ್ನು ಭೇಟಿ ಮಾಡಿಲ್ಲ, ಅವರ ಮನೆಗೂ ಹೋಗಿಲ್ಲ. ಇವರ ಪರಿಸ್ಥಿತಿ ಏನಂತ, ಈ ಇಂಥ ಒಂದು ಕಾಂಟ್ರಾಕ್ಟರ್ ಇಂಥ ಸಮಯದಲ್ಲಿ ಜೊತೆಯಲ್ಲಿ ಇರಬೇಕು ಅಂತ ಹಲವಾರು ಬಿ ಎಮ್ ಎಲ್ ಕಾಂಟ್ರಾಕ್ಟ್ ಸ್ಟಾಫ್ಸ್ನ ಕೋರಿಕೆಯಾಗಿ ಇದೆ. ಇದು ಇವತ್ತಿನ ಸುದ್ದಿ, ಒಂದು ಚಿಕ್ಕ ಬ್ರೇಕ್ ನಂತರ. One stop solution for your neuro and holistic problems. Dr. J. Mariadas, near Municipal Ground, First Cross Road. For a clear vision, computerized eye testing, only at Balaji Opticals, opposite to SBI Surajmal Circle. ತುಂಬಾ ಸಂತೋಷ ಆಗ್ತದೆ. ಇವತ್ತು ನಮ್ಮ ಹರಿಕೃಷ್ಣ ಅಂತ ನಮ್ಮ ಜೊತೆ ಸುಮಾರು 15 ವರ್ಷಗಳ ಕಾಲ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತೆ ರೋಜಾಕ ಅಂತ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಮತ್ತೆ ನಮ್ಮ ಈಗ ಹಿರಿಯ ಮುಖಂಡರು ನಾರಾಯಣ ರೆಡ್ಡಿ ಅವರು ಅಲ್ಲಿಯೂ ಬೇರೆ, ಅದು ಸಂತೋಷ. ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಸುನಂದ ರಾಮಕೃಷ್ಣ ರೆಡ್ಡಿ ಅವ್ರಿಗೆ, ಎಲ್ರಿಗೂ ನಮ್ಮ ಮೆಂಬರ್ಸ್ಗೆ, ಮತ್ತೆ ಒಂದು ಅಡ್ವೈಸ್ ಹರಿಗೇನಂದ್ರೆ ನಮ್ಮ ಮೆಂಬರ್ಸು, ಹಿರಿಯರು, ಯೂತ್ಸು, ಎಲ್ಲ ಲೀಡರ್ಸ್ಗೆ ಎಲ್ರಿಗೂ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ವಿಶೇಷವಾಗಿ ನಮ್ಮ ರಾಮಕೃಷ್ಣ ರೆಡ್ಡಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಓಕೆ ಸರ್, ಒಬ್ಬರೇ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಆಗಿದ್ದೀನಿ. 12 ಜನ ಸೇರಿ ನನ್ನನ್ನು ಅವರೇ ಆಯ್ಕೆ ಮಾಡಿರೋದು, ನನ್ನನ್ನು ಅವ್ರನ್ನೇ ಟೂರ್ ಕರ್ಕೊಂಡು ಹೋಗಿರೋದು, ನಾನು ಕರ್ಕೊಂಡು ಹೋಗಿಲ್ಲ, ಅವರೇ ಟೂರ್ ಕರ್ಕೊಂಡು ಹೋಗಿದ್ದೆ. ನನ್ನನ್ನು ನೀನೇ ಬೇಕು ಅಂತ, ನೀನೇ ಆಯ್ಕೆ ಆಗಬೇಕು ಅಂತ ಅಧ್ಯಕ್ಷರಾಗಿ ಅವಿರೋಧಕ್ಕೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ 12 ಜನ ಏನು ಹೇಳ್ತಾರೋ, ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರೂ ಸೇರಿ ನೀರಿನ ವ್ಯವಸ್ಥೆ, 17 ಜನ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಏನು ಕಾಮಗಾರಿಗಳು ಮಾಡಬೇಕು ನೀಟಾಗಿ ಮಾಡಿಕೊಂಡು ಎಲ್ಲರೂ ಅವ್ರ ಸಮ್ಮುಖದಲ್ಲಿ ಇದು ಮಾಡ್ತೀನಿ ಅಂತ ನಾನು ಹೇಳ್ತೇನೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾನೆ. 17 ಜನ ಸದಸ್ಯರು ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಧನ್ಯವಾದ. ಮಾರಕುಪ್ಪಂ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಾನ್ಯ ನಮ್ಮ ಶಾಸಕರಾದ ರೂಪಾ ಶಶಿಧರ್ ಅವರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಜಲಜಾಕ್ಷಿ ಮತ್ತು ಉಪಾಧ್ಯಕ್ಷರು ರಘುಕುಮಾರ್ ಅವ್ರನ್ನ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಶ್ರಮ ಪಟ್ಟು ಇವತ್ತು ಗೆಲ್ಲಿಸಿದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಪಣೆ ಮಾಡಬೇಕಂತ ಈ ಮೂಲಕ ನಾವೆಲ್ಲರೂ ಕೂಡ ಹೇಳ್ತೀವಿ. ಎಷ್ಟು ಸದಸ್ಯರು? ಈ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 18 ಸದಸ್ಯರಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ 10 ಜನ ಮತ ನೀಡಿ ನಮ್ಮನ್ನ ಜಯಶೀಲ್ ರನ್ ಮಾಡಿದ್ದಾರೆ.
ಪಂಚಾಯತಿಯನ್ನ ಕಾಂಗ್ರೆಸ್ ಪರ ಮಾಡಬೇಕಂತ ನಿರ್ಧಾರ ಮಾಡಿ ಪಕ್ಷವನ್ನ ಈ ಪಂಚಾಯತಿನಲ್ಲಿ ಅಧಿಕಾರದಲ್ಲಿ ಕೂರಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರು. ಅವರಿಗೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳಿ ಇಚ್ಛೆ ಪಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಪಂಚಾಯತಿನಲ್ಲಿ ಎಲ್ಲ ಸದಸ್ಯರುಗಳನ್ನ ಒಗ್ಗೂಡಿಸಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಶಾಸಕರು ಕೂಡ ಈ ಪಂಚಾಯತಿ ಕಾಂಗ್ರೆಸ್ ಆದರೆ ವಿಶೇಷವಾಗಿ ಅನುದಾನಗಳನ್ನು ನೀಡಿ ಈ ಪಂಚಾಯತಿಯನ್ನು ಮುಂಚೂಣಿಗೆ ತರುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಹೊಸ ಸಮಿತಿ ಕಾರ್ಯೋನ್ಮುಖವಾಗುತ್ತೆ. ಇವತ್ತು ಒಳಗಡೆ ಬಂದು ನಮ್ಮ BJP ಅಂತೂ ಹೇಳ್ತಾ ಇಲ್ಲ, ಅವರು ಕಾಂಗ್ರೆಸ್ ಅಂತೂ ಹೇಳ್ತಾ ಇಲ್ಲ. ನಾನು ಅದನ್ನು ಕೇಳಿದೆ, ನೀವು BJP ಕಾಂಗ್ರೆಸ್ ಅವರ ಹೇಳ್ಬಿಡಿ ಇಲ್ಲಿ ನಮ್ಮ ಸದಸ್ಯರ ಮುಂದೆ ಅಂತ. ನಮ್ಮ ಸದಸ್ಯರು ಎಲ್ಲರೂ ಕೂಡ ಕೂಗಾಡಿದ್ರು, ಯಾವ ಪಾರ್ಟಿ ನೀವು, ನೀವು ಯಾವ ಪಾರ್ಟಿ, ಈ ಶಾಲು ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ರು. ಬಾಯಿ ಮಾತೇ ಇಲ್ಲ. ಏನು ಮಾಡೋದು, ದುರ್ದೈವ ಈ ಭಾಗದಲ್ಲಿರ್ತಕ್ಕಂಥ ಕೆಲವು BJP ಪಕ್ಷದ ಮುಖಂಡರುಗಳೇ ಈ ರೀತಿ ಆಗೋದಕ್ಕೆ ಕಾರಣ. ಮತ್ತು ಅದ್ರ ಜೊತೆಗೆ ಕಾಂಗ್ರೆಸ್ಸು JDS ಮತ್ತು BJP ಕೆಲವು ಮುಖಂಡರುಗಳು ಸೇರಿಕೊಂಡು ಈ ಚುನಾವಣೆ ನಡೀಲಿಕ್ಕೆ ನಮಗೆ ವಿರುದ್ಧ BJP ವಿರುದ್ಧವಾಗಿ ನಡೀಲಿಕ್ಕೆ ಕಾರಣ. ಅದಕ್ಕೆ ನಾವು ಆಗ್ರಹ ಮಾಡ್ತೀವಿ, ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು, ಆದಷ್ಟು ಬೇಗ ನಡೀಬೇಕು. ಮೇಲಿನ ಚುನಾವಣಾ ಅಧಿಕಾರಿಗಳು, ಅದು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಅವರು ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಚುನಾವಣೆ ನಡೀಬೇಕು ಅನ್ನುವಂಥ ನಮ್ಮ ಮನವಿ ಇದೆ. ಮತ್ತು ನಾವು ಇದಕ್ಕೆ ಯಾವ್ಯಾವ ರೀತಿಯಲ್ಲಿ ಇವತ್ತು ನಾಟಕ ಮಾಡಿಕೊಂಡು BJP ಗೆಲ್ಲಬಾರ್ದು ಅಂತೇಳಿ ಕಾಂಗ್ರೆಸ್ರ ಪರವಾಗಿ BJP ಅಭ್ಯರ್ಥಿ ಕೋತರಾಜನಹಳ್ಳಿ ಗೌರಮ್ಮ ಇಡೀ ಊರೇ ಶೇಕಡ 99% ಭಾಗ BJP ಇರ್ತಕ್ಕಂಥ ಊರು, BJP ಅಂತೇಳಿ ಅಲ್ಲಿಗೆ ಓಟಾಕಿ ಗೆಲ್ಲಿಸಿದಂಥ ಎಲ್ಲ ಮತದಾರರು ಕೂಡ ಇವತ್ತು ಬಂದಿದ್ದಾರೆ, ಇಲ್ಲಿ ನಿಂತಿದ್ದಾರೆ, ನೀವು ನೋಡಿ. ಅವನ್ನೇ ನೇರವಾಗಿ ನೀವು ಕೇಳಿ, ಅವರನ್ನು ನಮ್ಮ ಜೊತೆಯಲ್ಲಿರ್ತಕ್ಕ ನಮ್ಮ ಸದಸ್ಯರ ಜೊತೆಯಲ್ಲಿದ್ದಂಥವ್ರನ್ನ ಕಿಡ್ನಾಪ್ ಮಾಡಿ ತಗೊಂಡೋಗಿ ಅವ್ರ ಜೊತೆಯಲ್ಲಿದ್ದುಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕ್ಸ್ಕೊಳ್ಳೋಕೆ ಇವತ್ತು ಬಂದಿದ್ದಾರೆ. ಇದೆಲ್ಲನೂ ಕೂಡ ಪಕ್ಷ ಗಮನಿಸ್ತಾ ಇದೆ. ಪಕ್ಷದ ಎಲ್ಲ ನಮ್ಮ ಮುಖಂಡರುಗಳು, ಹೈಕಮಾಂಡ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕಾಗಿ ನಾವ್ಯಾರೂ ಕೂಡ BJP ಧೃತಿಗೆಡೋದು ಬೇಡ. ಚುನಾವಣೆ ಹತ್ತಿರದಲ್ಲೇ ನಿಗದಿ ಆಗುತ್ತೆ, ಆ ನಿಗದಿ ಆಗೋ ಪ್ರಕಾರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಗೆಲ್ತಾರೆ ಅನ್ನುವ ವಿಶ್ವಾಸ ನಮಗಿದೆ. ಒಂದು ದುರ್ದೈವ ಇವತ್ತು ನಡೆದಂಥ ಬೆಳವಣಿಗೆಯಲ್ಲಿ BJP ಅಂತ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಜೊತೆಯಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ದುರ್ದೈವ. ಇದು ನಾಚಿಕೆಗೇಡ ಸಂಗತಿ, ಇದು ಆಗಬಾರ್ದು. BJP ಸಿದ್ಧಾಂತ ಗೊತ್ತಿಲ್ಲದವರು BJP ಪಕ್ಷದಲ್ಲಿ ಇದ್ದು ಕಾರ್ಯಕರ್ತರಾಗಿ ಹೋರಾಟದಲ್ಲಿ ಭಾಗವಹಿಸಿ ಪಕ್ಷವನ್ನು ಕಟ್ಟಿ ಸಭೆ ಸಮಾರಂಭಗಳಿಗೆ ಬಂದು ಭಾಗವಹಿಸಿದ್ರೆ ಈ ರೀತಿ ಎರಡು ಅವತಾರಗಳನ್ನು ಆಗ್ತಾ ಇರಲಿಲ್ಲ. ಯಾವ ಕಾಲಕ್ಕೆ ಯಾವ ಪಾರ್ಟಿಗೆ ಹೋಗಬೇಕು ಅನ್ನೋದು ಅವ್ರದ್ದು ಇದು ಎಲ್ಲ ರೂಢಿ ಆಗ್ಬಿಟ್ಟಿದೆ, ಅದು ಕರಗತವಾಗ್ಬಿಟ್ಟಿದೆ. ಹಂಗಾಗಿ ಅದನ್ನ ಮೈಗೂಡಿಸಿ ಯಾಕೋ ಮನಸ್ಸಿಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟುವ ಕನಸು ನೆನಸಾಗುತ್ತಿದೆ ಅಲ್ವಾ? ಖುಷಿ ಆಗ್ಲೇಬೇಕು, ಅಪ್ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಹಲವು ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಇಂದು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 feet tar road, 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್, ಕಂಪ್ಲೀಟ್ ಸೆಕ್ಯೂರ್ ವಿತ್ ಗೇಟೆಡ್ ಕಮ್ಯುನಿಟಿ ಅಂಡ್ ವಾಟ್ ಲಾಟ್. ಸಿಂಧು ನಗರ್ ಅಟ್ ಗೌತಮ್ ನಗರ್ 5th ಕ್ರಾಸ್ ಎಕ್ಸ್ಟೆನ್ಷನ್. ಕಾಲ್ 9513010900.